ಸುಮಾರು ವಿದ್ಯಾರ್ಥಿಗಳು ಯುಕ್ರೇನ್ ನಿಂದ ಏನು ಅಲ್ಲಿ ಯುದ್ಧ ಆಗ್ತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಘೋಷಣೆ ಆದಮೇಲೆ ಕಳೆದ ಸುಮಾರು 22 ದಿವಸ ಆಯಿತು ಅಂತ ಕಾಣ್ತದೆ ಇವತ್ತು 22ದಿಂದ ಸತತವಾಗಿ ಯುದ್ಧ ನಡೀತಾ ಇದೆ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಿಂದ ಕ್ಷೇಮವಾಗಿ ಹಿಂದಿರುಗಿದ್ದಾರೆ ಇವ್ರ ಜೊತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳಿದರು ಅವ್ರ ಜೊತೆ ತಾವೊಂದು ಸಭೆಯನ್ನು ಮಾಡಿ ಯಾವ ರೀತಿ ಅವರ ಭವಿಷ್ಯವನ್ನು ರೂಪಿಸಬೇಕು ಇವತ್ತು ಅವ್ರ ಬದುಕು ಉಳಿದಿದೆ ಅವ್ರ ಜೀವ ಉಳಿದಿದೆ ಆದರೆ ಅವರ ಶೈಕ್ಷಣಿಕ ಬದುಕನ್ನು ಹೇಗೆ ರೂಪಿಸ್ಬೇಕು ಇದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಉಪಾಯವನ್ನು ಹುಡುಕ್ಬೇಕು ನಾವು ಅಂತ ಹೇಳಿದರು ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಆಮಂತ್ರಣ ಕೊಟ್ಟು ಇವತ್ತೆಲ್ಲ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳು ಕೆಲವು ಪೋಷಕರು ಕೂಡ ಬಂದಿದ್ದಾರೆ ಅವರ ಸಲಹೆಗಳು ಅವರ ಅಭಿಪ್ರಾಯಗಳನ್ನು ಕೂಡ ಎಲ್ಲ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಕೂಡ ಚರ್ಚೆ ಮಾಡಿದ್ವಿ ಒಟ್ಟಾರೆಯಾಗಿ ನಾವು ಎಲ್ಲ ವಿಷಯಗಳನ್ನು ವಿನಿಮಯ ಮಾಡ್ಕೊಂಡ ಮೇಲೆ ನಾವು ಒಂದು ತಾತ್ಕಾಲಿಕವಾಗಿ ಇವತ್ತು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ ಮೊದಲು ಏನಾಗಬೇಕು ಅಂದರೆ ಅವರು ಅಧ್ಯಯನ ಮತ್ತು ಅವರ ಕಲಿಕೆಗೆ ಸ್ಟಾಪ್ ಆಗಬಾರ್ದು ಕಲಿಕೆ ಯಾವುದೇ ಕಾರಣಕ್ಕೂ ನಿಂತು ಹೋಗಬಾರ್ದು ತಾತ್ಕಾಲಿಕವಾಗಿ ಆಗಲಿ ಅದು ಮುಂದುವರಿಬೇಕು ಇವತ್ತು ಮೊದಲನೇ ತರಗತಿಯಿಂದ ಹಿಡಿದು ಅಂತಿಮ ವರ್ಷದ ವ್ಯಾಸಂಗವನ್ನು ಕೂಡ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ದಟ್ ಈಸ್ ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ MBBS ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಹಾಗಾಗಿ ಇವತ್ತು ನಾವು ನಮ್ಮ ರಿಜಿಸ್ಟ್ರಾರ್ ಅವರು ನಮ್ಮ ವೈಸ್ ಚಾನ್ಸಲರ್ ಅವರು ವಿಶೇಷವಾಗಿ ಅವರ ಸಲಹೆ ಕೂಡ ಏನಿದೆ ಇವತ್ತು ನಮ್ಮ 60 ವೈದ್ಯಕೀಯ ಕಾಲೇಜ್ ಇದೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60 ಮೆಡಿಕಲ್ ಕಾಲೇಜಸ್ ಇದೆ ಇದರಲ್ಲಿ ಇವರೆಲ್ಲರನ್ನು ಕೂಡ ಈ ವಿದ್ಯಾರ್ಥಿಗಳನ್ನು ತಕ್ಷಣಕ್ಕೆ ಯಾವ್ಯಾವ ಇಯರಲ್ಲಿ ಇರ್ತಾರೆ ಇವರು ಅದೇ ಕಾಲೇಜಸ್ನಲ್ಲಿ ಅವರು ಕಲಿಕೆಯನ್ನು ಮುಂದುವರಿಸುವಂಥದ್ದು ಅಧಿಕೃತವಾಗಿ ನಾವೇನು ಅವರನ್ನ ಅಬ್ಸರ್ವ್ ಮಾಡಿ ಅಂತ ಹೇಳೋದಿಲ್ಲ ಆದರೆ ಅಕಾಡೆಮಿಕಲ್ಲಿ ಅವರು ಪ್ರೋಗ್ರೆಸ್ ಆಗಬೇಕು ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರು ಕೂಡ ಇವತ್ತು ಚಿಕಿತ್ಸೆ ಕೊಡುವಂಥದ್ದು ಆಸ್ಪತ್ರೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಇದೆಲ್ಲ ತರಬೇತಿ ಕೂಡ ಮುಂದುವರಿಬೇಕು ಆ ಕಾಲೇಜುಗಳಲ್ಲಿ ಅವರಿಗೆ ಮುಂದುವರಿಯುತ್ತೆ ಪ್ಯಾರಲಲಿ ಇದರ ಜೊತೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ VC ಅವರು ರಿಜಿಸ್ಟ್ರಾರ್ ಅವರು ಡೈರೆಕ್ಟ್ರು ಮತ್ತು ಡೀನ್ಸ್ ಆಫ್ ಒಂದು 3-4 ವೈದ್ಯಕೀಯ ಕಾಲೇಜು ಇವ್ರದ್ದು ಒಂದು ಸಮಿತಿಯನ್ನು ಉನ್ನತ ಮಟ್ಟದ ಸಮಿತಿಯನ್ನು ಮಾಡಿ ಯುಕ್ರೇನ್ನಿಂದ ಹಿಂದಿರುಗಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋದಕ್ಕೆ ಮತ್ತು NMC ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ಸಲಹೆಗಳು ಮತ್ತು ಯಾವ ಒಂದು ನಮ್ಮ ಬೇಡಿಕೆಗಳು ನಮ್ಮ ಸರ್ಕಾರದಿಂದ ನಮ್ಮ ರಾಜ್ಯದಿಂದ ನಮ್ಮ ಬಿತ್ತಳಿಯನ್ನು ಏನು ಕೊಡಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಸಮಿತಿಯವರು ನಮಗೆ ಕೊಡ್ತಾರೆ